ಆನೆ ಎಷ್ಟು ದೊಡ್ಡದಿದ್ರು ಆನೆ ಸೊಂಡೆ ಇಲ್ಲಿ ಹಿಡುವೆ ಒಪ್ಕೊಂಡ್ರೆ ಆನೆ ಪರಿಸ್ಥಿತಿ ಹೆಂಗಾಗುತ್ತೆ ಹಂಗಾಗುತ್ತೆ ಅಂತ ನಿಮಗೆ ನಿಮ್ಮಿರುತ್ತೆ ಅವರು ಹೇಳಿಕೆ. ಜಸ್ಟ್ ಅವ್ರವ್ರ ಭಾವನೆಗಳು ಅವ್ರವ್ರಿಗೆ ಇರುತ್ತೆ ಮಸ್ಟ್. ಹಾಗಾಗಿ ಅವರು ಅವ್ರು ಆ್ಯಕ್ಚುಲಿ ನಿಮ್ಮ ಆಪ್ತರು ಕೂಡ ನಾನು ಒಂದೇ ಒಂದು ಮಾತು, ನೀವು 108 ಮಂದಿ ಯಾರು ಏನು ಹೇಳಿಕೆಗಳು ನನ್ನ ಬಗ್ಗೆ ಕೊಟ್ಟರು ಅದಕ್ಕೆ ನಾನು ಕೌಂಟರ್ ಕೊಡಲಿಕ್ಕೆ ನಾನು ರೆಡಿ ಇಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ನಡೆದ ಅಮಿತ್ ಶಾ ಬಗ್ಗೆ ಅಮಿತ್ ಶಾ ಮುಂದೆ ನಾಯಕರೆಲ್ಲ ಮುಂದೆ ಬಿಜೆಪಿ ಮುಖಂಡರು ಹೇಳಿದ್ರು ಆ ರೀತಿ. ನಾನು ನಾನು ನಿಮ್ಗೆ ಒಂದೇ ಒಂದು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಜನರು ನನ್ನ ಬಗ್ಗೆ ಈ ಹಿಂದೆ ಕೂಡ ನಾನೇನೊಂದು 40 ತಿಂಗಳ ಕಾಲ ಒಬ್ಬ ಮಂತ್ರಿಯಾಗಿ ರಾಜ್ಯದಲ್ಲಿ, ಒಂದು ಉದಾಹರಣೆಗೆ ತಾವು ಇವತ್ತು ಬೆಳಗಾವಿಯಲ್ಲಿ ಆ ಶಿವಾಜಿ ಪ್ರತಿಮೆ ಬಗ್ಗೆ ಇವತ್ತು ಎರಡೂ ಪಕ್ಷದವರು ಕೂಡ ಇದು ಮಾಡ್ತಾ ಇದ್ದಾರೆ. ಆದರೆ ನನಗೊಂದು ಸಂತೋಷದ ವಿಚಾರ ಅಂತಂದರೆ, ಅಲ್ಲಿ ಸಂಜಯ್ ಪಾಟೀಲ್ ಅಲ್ಲಿನ ಶಾಸಕರು, ಆ ಹಿಂದಿನ ಮಾಜಿ ಶಾಸಕರು ಏನಿದ್ದರು, ನಾನು ಆ ಹಿಂದೆಯಲ್ಲಿ 11 ಕೋಟಿಯಲ್ಲಿ ಯಾವ ರೀತಿ ಬಸವೇಶ್ವರರಿಗೆ ಗದಗಲ್ಲಿ 111 ಅಡಿ ಪುತ್ಥಳಿಯನ್ನು ಮಾಡೋದ್ರ ಮೂಲಕ ಭೀಷ್ಮನ ಕೆರೆ ತುಂಗಭದ್ರಾ ನದಿ ನೀರನ್ನು ಕನೆಕ್ಷನ್ ಕೊಟ್ಟು ಕೆರೆ ತುಂಬಿಸಿ ಅಲ್ಲಿ ಒಳ್ಳೆಯ ಉದ್ಯಾನವನ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ಇಡೀ ಗದಗ್ಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ನು. ಅದೇ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಕೂಡ ಇಡೀ ಆ ಗುಡ್ಡದಲ್ಲಿ ಈವನ್ ಗುಡ್ಡ ಹತ್ತೋದಕ್ಕೂ ಆಗ್ತಾ ಇದ್ದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾನು ಹೋಗಿ ನೋಡಿ 11 ಕೋಟಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ಇವತ್ತು ಅಲ್ಲೇನು ಶಿವಾಜಿ ಪ್ರತಿಮೆ ಆಗಿರ್ಬೋದು, ಅಲ್ಲಿ ಒಂದು ಥೀಮ್ ಪಾರ್ಕ್ ಮ್ಯೂಸಿಯಮ್ ಆಗಿರ್ಬೋದು, ಅಥವಾ ಗುಡ್ಡಕ್ಕೆ ಹೋಗುವಂಥ ಒಂದು ರಸ್ತೆಗಳಾಗಿರ್ಬೋದು, ಅದೆಲ್ಲವುದನ್ನು ಈ ರೀತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಏನೇ ಕೆಲಸಗಳು ಮಾಡಿದರೂ ಕೂಡ ಜನಗಳಲ್ಲಿ ಇವತ್ತಿಗೂ ಅಲ್ಲ ಇನ್ನೂ 100 ವರ್ಷ ಆದರೂ ಕೂಡ ನೆನೆಸ್ಕೊಳ್ಳುವಂಥ ಕೆಲಸ.